ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನಮಸ್ಕಾರ ಸರ್. ನೀನು ಆಫೀಸ್ ಸ್ಟಾಫ್ ತಾನೆ? ನಿನಗಿಲ್ಲೇನು ಕೆಲಸ? ಅದು ಮನೆ ಕೆಲಸ. ನಾಗಭೂಷಣ್ ಸರ್ ಕಳಿಸಿದ್ರು. ಚಿಕ್ಕವನು ನನ್ನ ಆಸೆನ ಮಣ್ಣು ಪಾಲು ಮಾಡಿಬಿಟ್ಟ, ನನ್ನ ಮರ್ಯಾದೆನ ಮೂರು ಕಾಸಿಗೆ ಹರಾಜ್ ಹಾಕ್ಬಿಟ್ಟ. ಅದನ್ನೆಲ್ಲ ನಾನು ಹೇಗೋ ತಡ್ಕೊಂಡ್ಬಿಟ್ಟೆ. ಆದರೆ ನನ್ನ ದೊಡ್ಡ ಮಗನ ಮೇಲೆ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ. ಆ ನಂಬಿಕೆ ಹಾಳಾಗದೆ ಇರೋ ಹಾಗೆ ನೀನೇ ಕಾಪಾಡಬೇಕಪ್ಪ. ಇವನು ಏನಾದರೂ ಚಿಕ್ಕವನ ದಾರಿ ಹಿಡಿದು ನನಗೆ ಮೋಸ ಮಾಡಿಬಿಟ್ರೆ ಈ ಬಂಗಾರಮ್ಮ ಏನಾಗ್ತಾಳೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಕೈ ಬಿಡ್ಬೇಡ. ಅಯ್ಯೋ ದೇವ್ರೆ, ನಾನೇನು ಮಾತಾಡ್ತಾ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಛೇ, ಈ ಕ್ಷಣ ನಾನೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿನ್ನೇ ನಂಬಿದ್ದೀನಿ ಪ್ರಭು, ನನ್ನ ಕೈ. ಯಾಕೋ ನನ್ ಮನ್ಸ್ ತಡಿತಿಲ್ಲ. ಹಾ, ನನ್ ಸ್ವೀಟ್ ಹಾರ್ಟ್ ಕಾಲ್ ಮಾಡಿ ಮಾತಾಡಿದ್ರೆ ನನ್ ಮನ್ಸ್ ಸರಿ ಹೋಗ್ಬೋದು. ಹಾಯ್ ಐಶು, ಏನ್ ಮಾಡ್ತಿದ್ಯೆ? ಯಾಕೋ ಏನು ಮಾಡಕ್ ಮನ್ಸೇ ಇಲ್ಲ ಕಣೆ. ಫಸ್ಟ್ ಟೈಮ್ ನೀನ್ ಬೇರೆ ಕಡೆ, ನಾನ್ ಬೇರೆ ಕಡೆ ಕೆಲಸ ಮಾಡ್ತಿರೋದು. ಮನ್ಸಿಗೊಂಥರ ಹಿಂಸೆ ಅನ್ನಿಸ್ತಿದೆ ಗೊತ್ತಾ? ನನಗೂ ಹಾಗೆ ಅನಿಸ್ತಿದೆ ಕಣೆ. ಆದ್ರೆ ಏನ್ ಮಾಡೋದು, ಜೊತೆಲಿದ್ರು ಇಲ್ದೇ ಇದ್ರು ಕೆಲ್ಸ ಮಾಡ್ಲೇಬೇಕಲ್ವಾ? ಆ ಕರ್ಮನ ನಾವು ಹುಟ್ಟನೆ ಪಡ್ಕೊಂಡ್ ಬಂದಿದೀವಿ ಬಿಡು, ಏನು ಮಾಡಕ್ಕಾಗಲ್ಲ. ಸಿಕ್ಕಿದ್ರಲ್ಲಿ ಸಂತೋಷ ಪಡ್ಬೇಕು, ಇಲ್ದೇ ಇರೋದ್ರ ಬಗ್ಗೆ ಕೊರಗ್ಬಾರ್ದು ಕಣೆ. ಹುಟ್ಟಿದೀವಿ, ಬದುಕ್ಬೇಕು. ಬದುಕ್ಬೇಕಾ? ಕೆಲ್ಸ ಮಾಡ್ಬೇಕು. ಅದನ್ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ಬಾರ್ದು. ನೀನೇನ್ ಮನೆ ಕೆಲ್ಸಕ್ ಹೋಗ್ತಿದ್ಯೋ ಇಲ್ಲ ಯಾವ್ದಾದ್ರೂ ಮಠಕ್ ಹೋಗ್ತಿದ್ಯಾ? ಯಾಕೆ? ಯಾಕಿಲ್ಲ, ತುಂಬಾ ವೇದಾಂತ ಮಾತಾಡ್ತಿದ್ಯಲ್ಲ ಅದಕ್ಕೆ ಕೇಳ್ದೆ. ಸರಿ ಬಿಡು, ಇವಾಗೇನಾದ್ರೂ ಮ್ಯಾನೇಜರ್ ನನ್ನ ಫೋನಲ್ಲಿ ಮಾತಾಡೋದನ್ನ ನೋಡಿದ್ರೆ ಇದೇ ನೆಪ ಮಾಡ್ಕೊಂಡು ಮೈ ಮುಟ್ಟಕ್ ಬರ್ತಾರೆ. ಸಾಯಂಕಾಲ ಸಿಗು, ಮಾತಾಡೋಣ ಸರಿನಾ? ಸರಿ ಕಣೆ. ಆಮೇಲೆ ಈ ಮನೇಲಿ ಕೆಲ್ಸದವ್ರು ಯಾರು ಫೋನ್ ಯೂಸ್ ಮಾಡೋ ಹಾಗಿಲ್ಲ, ಮಾಡಿದ್ರೆ ಅಷ್ಟೇ. ಏನಾಯ್ತು ಸರ್, ಏನಾದರೂ ಬಾಯಿ ಬಿಟ್ರಾ? ಸರ್, ಇವರು ಅಷ್ಟು ಈಸಿಯಾಗಿ ಬಾಯಿ ಬಿಡಲ್ಲ ಸರ್. ಇವರೆಲ್ಲ ಫೀಲ್ಡಲ್ಲಿ ಪಳಗಿರೋ ಪಂಟ್ರುಗಳು. ಮತ್ತೆ ಇವಾಗ ಏನು ಸರ್ ಮಾಡೋದು? ಇದ್ದೇ ಇದೆಯಲ್ಲ ನಮ್ಮ ಕೊನೆಯ ಅಸ್ತ್ರ,
ಥರ್ಡ್ ಡಿಗ್ರಿ ಟ್ರೀಟ್ಮೆಂಟು, ಅದನ್ನ ಯೂಸ್ ಮಾಡಿದ್ರೆ ಇವ್ರ ಬಾಯಿನೂ ಬಿಡಿಸುತ್ತೆ, ಇವ್ರ ಅಪ್ಪನ ಬಾಯಿನೂ ಬಿಡಿಸುತ್ತೆ. ಎಲ್ಲ ಇವಾಗ ನಿಮ್ ಕೈಲೇ ಇದೆ ಸರ್. ಸರ್, ಫಾರೆನ್ಸಿಕ್ ರಿಪೋರ್ಟ್. ಸರ್, ನಮ್ಗೆ ಸಿಕ್ಕಿರೋ ಸ್ಕೆಲಿಟನ್ನು ನಾಗರಾಧ್ಯ ಅಂತ ಕನ್ಫರ್ಮ್ ಆಗಿದೆ ಸರ್. ಸರ್, ನಮ್ ಗೆಸ್ಸಿಂಗ್ ರಾಂಗ್ ಆಗ್ಲಿಲ್ಲ, ರಿಪೋರ್ಟು ಅದನ್ನೇ ಹೇಳ್ತಾ ಇದೆ. ನಂಗೆ ಡೌಟ್ ಇದ್ರು ನಾಗರಾಜ್ ಸತ್ತಿರಬಾರ್ದಾಗಿತ್ತು. ಅಟ್ಲೀಸ್ಟ್ ಅವ್ರ ಹೆಂಡತಿ ಮಕ್ಳಿಗೋಸ್ಕರನಾದರೂ ಬದುಕಿರ್ತಾರೆ ಅಂತ ಅನ್ಕೊಂತಿದ್ದೆ. ಬಟ್ ಅವ್ರ ಅಪ್ಪ ಅಮ್ಮನ ಮುಖ ನೋಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಸರ್. ಅವ್ರಿಗೆ ನ್ಯಾಯ ಸಿಗಲೇಬೇಕು. ಅಲ್ಲ ಸರ್, ನಾಗರಾಜ್ನ ಕೊಲ್ಲೋದಕ್ಕೆ ಮೋಟಿವ್ ಆದರೂ ಏನು, ಅವ್ರನ್ನ ಕೊಲೆ ಮಾಡಿದವ್ರನ್ನ ಕಂಡುಹಿಡಿದು ಶಿಕ್ಷೆ ಕೊಡಿಸ್ಲೇಬೇಕು ಸರ್. ಶೂರ್ ಸರ್, 100% ಮಾಡೋಣ. ಇವ್ರಿಗೆಲ್ಲ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಿರೋ, ಫೋರ್ತ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಿರೋ ನಂಗೆ ಗೊತ್ತಿಲ್ಲ ಸರ್. ಈ ರ್ಯಾಸ್ಕಲ್ಸ್ ಎಲ್ಲ ಬಾಯಿ ಬಿಡೋರ್ಗೂ ಬಿಡಬೇಡಿ ಸರ್, ಬಿಡಬೇಡಿ ಸರ್ ಇವ್ರನ್ನ. ಬಿಡೋದಾ ಈ ನನ್ನ ಮಕ್ಕಳಿಗೆ? ಒಂದು ಜೀವದ ಬೆಲೆ ಏನು ಅಂತ ನಾನಿವತ್ತು ತೋರಿಸ್ತೀನಿ. ಸೌಂದರ್ಯ, ಸೌಂದರ್ಯ, ಏನಾಯ್ತು? ಅಯ್ಯೋ, ಫೋನ್ ಒಡೆದು ಹೋಗಿದೆ. ಹೇಗೆ ಒಡೆದೋಯ್ತು ಅಮ್ಮ? ಅದು ಹೇಳಮ್ಮ, ಹೇಗೆ ಒಡೆದೋಯ್ತಿದ್ದು? ಕೆಲಸ ಮಾಡುವಾಗ ಕೈ ಜಾರಿ ಬಿದ್ದು ಒಡೆದೋಯ್ತಮ್ಮ. ಹೋಗ್ಲಿ ಬಿಡು, ಯೋಚನೆ ಮಾಡಬೇಡ. ನನ್ನ ಹತ್ರ ಯೂಸ್ ಮಾಡದೇ ಇರೋ ಹೊಸ ಹ್ಯಾಂಡ್ಸೆಟ್ ಇದೆ, ಅದನ್ನೇ ಕೊಡ್ತೀನಿ ಬಾ. ಪರವಾಗಿಲ್ಲಮ್ಮ, ನಾನು ಇದನ್ನೇ ರಿಪೇರಿ ಮಾಡಿಸ್ಕೋತೀನಿ. ಯಾಕೆ ಸೌಂದರ್ಯ, ನಾನು ಕೊಟ್ಟಿದ್ದು ತಗೊಂಡ್ರೆ ಮರ್ಯಾದೆ ಹೋಗುತ್ತಾ? ಹಾಗಲ್ಲ, ಹಾಗೂ ಇಲ್ಲ ಹೀಗೂ ಇಲ್ಲ. ನೀನು ನಮ್ಮನೆಯೊಳ ಹಾಗೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೆ. ನನ್ನ ಹತ್ರ ಯಾವ ಸ್ವಾಭಿಮಾನ ಮುಜುಗರ ಇಟ್ಕೋಬೇಡ. ನಾನು ಕೊಟ್ಟಿದ್ದನ್ನ ನೀನ್ ತಗೋಬೇಕಷ್ಟೆ. ಬಾ ಬಾ. ಮೊಬೈಲ್ ಹೊಡೆದಾಕಿದ್ದು ನಾನೇ ಅಂತ ಹೇಳ್ತಾಳೆ ಅನ್ಕೊಂಡೆ. ಪರವಾಗಿಲ್ವೇ, ಏನು ಹೇಳಲಿಲ್ಲ. ಸೊ ನಾನು ಏನೇ ಆಟ ಆಡಿಸಿದ್ರು ಆಟ ಆಡಿದ್ರು ಇವಳು ಯಾರ ಹತ್ರನೂ ಬಾಯಿ ಬಿಡಲ್ಲ ಅನ್ನೋ ಕನ್ಫರ್ಮೇಶನ್ ಸಿಕ್ತು. ಈ ಪ್ಲಾನ್ ಫ್ಲಾಪ್ ಆಗಿ ನಿನಗೆ ಒಳ್ಳೇದಾಗಿರ್ಬೋದು, ಆದರೆ ನನ್ನ ಮುಂದಿನ ಸ್ಟೆಪ್ಸ್ ಎಲ್ಲ ನಿನ್ನನ್ನು ಏನು ಮಾಡುತ್ತೆ ಅಂತ ನೋಡ್ತಾ ಇರು. ಯೋ, ಕಣ್ಣಲ್ಲೇನ್ ಕಸ ತುಂಬಿಕೊಂಡು ಓಡಾಡ್ತಿದ್ಯಾ? ಜನಗಳು ಓಡಾಡ್ತಿರೋದ್ ಕಾಣಿಸ್ತಿಲ್ವಾ ನಿಂಗೆ? ಅಲ್ಲ, ಅದು ನಿಮ್ಮನ್ನೇ. ನನ್ನನ್ನೇ? ಏನ್ ನನ್ನನ್ನೇ? ಅದು ಏನಿಲ್ಲ, ಗೊತ್ತಾಗ್ಲಿಲ್ಲ, ಕ್ಷಮಿಸ್ಬಿಡಿ. ಸಾರಿ ರೀ. ಸಾರಿ ಕೇಳಿದ ತಕ್ಷಣ ಕ್ಷಮಿಸ್ಬಿಡ್ಬೇಕಾ? ಹ್ಮ್. ಏನು ಪುಕ್ಸಟ್ಟೆ ಸಾರಿಗೆಲ್ಲ ಕ್ಷಮಿಸ್ಬಿಡ್ಬೇಕಾ? ಮತ್ತೇನ್ ಮಾಡ್ಬೇಕು? ಹ, ಖಾರ ಮಂಡಕ್ಕಿ ಕೊಡ್ಸುಬ್ಬ. ಹೋಗ್ಲಿ ಪಾಪ ಅಂತ ಕ್ಷಮಿಸಿ ಮಾಫಿ ಮಾಡ್ಬಿಡ್ತೀನಿ, ಬನ್ನಿ. ಅಯ್ಯಯ್ಯೋ, ಅದೆಲ್ಲ ಆಗಲ್ಲ, ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು. ಯೋ, ಎದುರುಗಡೆ ಇಷ್ಟು ಮುದ್ದಾಗಿರೋ ಹುಡುಗಿ ನಿಂತಿದ್ದಾಳೆ, ಮಂಡಕ್ಕಿ ತಿನ್ನೋಣ ಅಂತ ಪ್ರೀತಿಯಿಂದ ಕರಿತಿದ್ದಾಳೆ. ಬಾಯ್ ಮುಚ್ಕೊಂಡು ಅವಕಾಶನ ಯುಟಿಲೈಸ್ ಮಾಡ್ಕೊಳ್ಳೋದ್ ಬಿಟ್ಟು ಮನೆಗೆ ಹೋಗ್ಬೇಕಂತೆ. ಮನೆಗೆ ಮನೆಗೆ ಇಷ್ಟು ಬೇಗ ಹೋಗೇನ್ ಮೊಟ್ಟೆ ಇಡ್ತೀಯಾ? ಅದು ಅಮ್ಮ ಹುಡುಗಿ ನೋಡ್ಕೋಬೇಕು, ಮನೆಗ್ ಬೇಗ ಬಾ ಅಂತ ಹೇಳಿದ್ದಾರೆ. ಇಷ್ಟೊತ್ತಾಯ್ತು ಬರ್ಲಿಲ್ವಲ್ಲ. ಇದರಲ್ಲಿ ಇವ್ರ ಎಕ್ಸ್ಪ್ರೆಷನ್ಗಳು ಬೇರೆ.
ಹಲೋ, ಆ ಶಂಭುಲಿಂಗ, ಏನಪ್ಪ? ಅಕ್ಕ, ಆಗ್ಲೇ ನಾ ಹುಡ್ಗಿ ಮನೇಲಿದ್ದೀನಿ, ಹೊರಟಿದ್ರೆ ಇಲ್ಲ ಅಂತ ಕೇಳೋದಕ್ಕೆ ಫೋನ್ ಮಾಡ್ದೆ. ಎಲ್ಲ ರೆಡಿ ಇದೆ, ನಾನು ದೊಡ್ಡವನಿಗೋಸ್ಕರ ಕಾಯ್ತಾ ಇದ್ದೀನಿ, ಅವನು ಬಂದ ತಕ್ಷಣ ಹೊರಟು ಬಿಡ್ತೀನಿ. ಆಯ್ತಕ್ಕ, ಬನ್ನಿ ಬನ್ನಿ, ಲೇಟ್ ಮಾಡ್ಬೇಡಿ. ಈ ಬಂಗಾರಮ್ಮ ಯಾವತ್ ಲೇಟ್ ಮಾಡಿದಾಳೋ ನೋಡು, ಹೇಳಿದ ಟೈಮ್ಗೆ ಠಣ್ ಅಂತ ಅಲ್ಲಿರ್ತೀವಿ, ಅವನು ಬಂದ ತಕ್ಷಣ ಹೊರಡ್ತೀವಿ. ನೀನ್ ತುಂಬಾ ಬಿಲ್ಡಪ್ ತಗೋಬೇಡ, ಇಡ. ಇನ್ನೂ ಬರ್ಲಿಲ್ವಲ್ಲ ಇವನು, ಯಾಕಿವತ್ ಹೀಗ್ ಮಾಡ್ತಿದ್ದಾನೆ? ಹುಡ್ಗಿನ್ ನೋಡಕ್ ಹೋಗ್ತಿದ್ಯಾ? ಯಾರವಳು? ಫೋಟೋ ನೋಡಿದ್ಯಾ? ಹೇಗಿದ್ದಾಳೆ? ಏನ್ ಓದಿದಾಳೆ? ಹೇಗಿದೆ ಅವಳ ಮನ್ಸು ಗುಣ ಎಲ್ಲ? ಮನೆಗ್ ಹೊಂದ್ಕೋತಾಳಾ? ಮುಖ್ಯವಾಗಿ ನಿನಗ್ ಹೊಂದ್ಕೋತಾಳಾ? ಅವೆಲ್ಲ ನನ್ಗೇನು ಗೊತ್ತಿಲ್ಲ, ಅಮ್ಮ ಹೇಳಿದ್ರು, ಆಯ್ತು ಒಂದೇ ಅಷ್ಟೇ. ಯೋ, ಯಾವ ಸಿಮ್ಮೆ ಬಕ್ರನಯ್ಯ ನೀನು? ನೀನೇನಾದ್ರೂ ಮೇ ತಿಂಗಳಲ್ಲಿ ಹುಟ್ಟಿರದ? ಯಾರು ಏನೇ ಹೇಳಿದ್ರು ಮ್ಯಾ ಮ್ಯಾ ಅಂತ ಬಲಿಯಾಗಕ್ ರೆಡಿಯಾಗಿ ನಿಂತ್ಬಿಟ್ಟಿರ್ತಿಯಲ್ಲ. ಯೋ, ಹುಡುಗಿ ಪಕ್ಕದ ಮನೆಯವಳಾಗಿದ್ರು, ಫೇಸ್ಬುಕ್ ಅಲ್ಲಿ ರಿಕ್ವೆಸ್ಟ್ ಕಳಿಸಿ ಮೆಸೆಂಜರ್ ನಂಬರ್ ತಗೊಂಡು ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿ ಡೇಟಿಂಗು ಔಟಿಂಗು ಅಂತ ಒಂದ್ ವಾರ 15 ದಿನ ಸುತ್ತಾಡಿ ಅವಳ ಮನ್ಸು ಗುಣ ಅರ್ಥ ಮಾಡ್ಕೊಂಡು ಆ ಹುಡುಗಿ ಓಕೆ ಅಂದ್ಮೇಲೆ ಪಕ್ಕದ ಮನೆ ಕಾಲಿಡ್ಬೇಕು. ಅಂಥದ್ರಲ್ಲಿ ನಿಮ್ಮಮ್ಮ ಹೇಳಿದ್ರು ಅಂತ ಹಲ್ಕಿಂಚ್ಕೊಂಡು ಒಪ್ಕೊಂಡಿದ್ಯಲ್ಲ ನಿನ್ನ, ಸುಮ್ಮನೆ ಖಾರ ಮಂಡಕ್ಕೆ ಕೊಡ್ಸು ನಡಿ. ಆಗಲ್ಲ, ಅದು ಅಲ್ಲಿ ಅಮ್ಮ ಅಮ್ಮ ಗಿಮ್ಮ ಅಂತ ಇನ್ನೊಂದ್ಸತಿ ರಾಗ ಅಂದ್ರೆ ಹಂಗೆ ಗುದ್ಬಿಡ್ತೀನಿ. ಬಾ, ಸುಮ್ಮನೆ ಖಾರ ಮಂಡಕ್ಕೆ ಕೊಡ್ಸು, ಬಾ ಬಾ, ನಡಿ ನಡಿ. ಹ್ಮ್, ಗಾಡಿ ಸ್ಟಾರ್ಟ್ ಮಾಡಯ್ಯ. ಹ್ಮ್, ಸ್ಟಾರ್ಟ್ ಮಾಡಿ. ಎರಡ್ ಖಾರ ಮಂಡಕ್ಕಿ ಕೊಡಿಗೂರು. ಖಾರ ಮಂಡಕ್ಕಿ ಇಲ್ಲ ಮೇಡಮ್, ಚುರುಮುರಿ ಇದೆ. ಅದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಡಿ. ಇಲ್ಲಿ ತಾವೊಬ್ರು ತಾವ್ ಗಂಡ್ಸು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದಾರೆ, ತಿನ್ಮೇಲಾದ್ರೂ ನೆನ್ಪಾಗ್ಲಿ. ಸರ್ ಸರ್, ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಸರ್. ಏನ್ ವಿಷಯ? ಪೊಲೀಸರ ಹತ್ರ ಸಿಕ್ಕಾಕೊಂಡಿದ್ರಲ್ಲ ನಮ್ಮ ಹುಡುಗರು, ಅವ್ರಿಗೆ ಪೊಲೀಸ್ನವರು 3rd degree ಟ್ರೀಟ್ಮೆಂಟ್ ಶುರು ಮಾಡಿದಾರಂತೆ. ಅವ್ರೇನಾದ್ರೂ ಬಾಯ್ ಬಿಟ್ರೆ ಅಷ್ಟೇ ಸರ್ ನಮ್ ಕತೆ. ನಾಗಭೂಷಣ್ ಸರ್, ಸರ್ ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸ್ಮೂತ್ ಆಗಿ ಹೋಗ್ತಾ ಇದ್ ನನ್ನ ಲೈಫ್ನಲ್ಲಿ, ಈಗ ಸುನಾಮಿ ಬಂದಂಗ ಆಗಿದೆ. ಮೊದ್ಲು ಆ ಗುರುಜಿ ಜೈ ತೀರ್ಥನ ವಂಶದ ಗುಡಿ ಬರ್ತಾನೆ, ಇಡೀ ನಿನ್ನ ಸಾಮ್ರಾಜ್ಯನ ಕಿತ್ಕೋತಾನೆ ಅಂತ ಹೇಳಿದ್ರು. ಆದ್ರೆ ಈಗ ಎರಡನೇ ಫ್ಲಾಶ್ ನ್ಯೂಸ್, ನನ್ನ ಬೆನ್ನ ಹಿಂದೆ ಎರಡು ದುಷ್ಟ ಶಕ್ತಿಗಳು ಇದೆಯಂತೆ. ಯಾವ್ದು ಯಾವ್ದದು? ಈಗಾಗ್ಲೇ ಮೊದಲನೇ ಫ್ಲಾಶ್ ನ್ಯೂಸ್, ನನ್ನಿಂದ ತಡ್ಕೊಳಕ್ ಆಗ್ದೆ ವಿಲ 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 ಅಂತ ಒದ್ದಾಡ್ತಾ ಇದ್ದೀನಿ. ಈಗ ಆ ಎರಡನೇ ದುಷ್ಟ ಶಕ್ತಿ ಯಾವ್ದು? ಸಾರಿ ರೀ. ಪರವಾಗಿಲ್ಲ ಬಿಡಿ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿದೆ ಭಾವನೆ ಬಾಕಿ ಇದೆ. ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ.
ಬೇಗ ಬಾ ಅಂತ ಹೇಳಿ ಕಳ್ಸಿದ್ರೆ ಯಾಕೆ ಹೀಗೆ ಮಾಡ್ತಿದ್ದಾನೆ? 5 ಗಂಟೆಗೆ ಢಣ್ ಅಂತ ಅಲ್ಲಿರ್ತೀವಿ ಅಂತ ಹೇಳ್ಬಿಟ್ಟೆ, ಈಗ ನೋಡಿದ್ರೆ 5:45 ಇದೆ. ಸರಿಯಾದ ಟೈಮ್ಗೆ ಹೋಗ್ಲಿಲ್ಲ ಅಂದ್ರೆ ನನಗೇನ್ ಮರ್ಯಾದೆ ಸಿಗುತ್ತೆ? ಬಂಗಾರು ಅಲ್ಲ, ಯಾಕೆ ಟೆನ್ಷನ್ ಮಾಡ್ಕೋತೀಯ? ಒಂದ್ಸರಿ ಫೋನ್ ಮಾಡಿ ಕೇಳು ಎಲ್ಲಿದ್ಯಾ ಅಂತ. ಹೇಗಿದೆ ಚುರ್ಮುರಿ? ಸೂಪರ್, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಖಾರ ಆದ್ರೂ ಒಂಥರ ಕಿಕ್ಕಿದೆ. ನಂತರನ ನೀವ್ ಹೀಗೆ ಆಡ್ತಿದ್ರೆ ಚುರ್ಮುರಿನೂ ನಾಚ್ಕೊಳುತ್ತೆ. ಸುಮ್ನೆ ತಿನ್ನಿ, ತಮಾಷೆ ಮಾಡಿದ್ದು. ಅಯ್ಯೋ ದೇವ್ರೆ, ಅಮ್ಮ ಕಾಲ್ ಮಾಡ್ತಿದ್ದಾರೆ. ಬೇಗ ಮನೆಗೆ ಬಾ, ಹೆಣ್ಣು ನೋಡಕ್ಕೋಬೇಕು ಅಂತ ಹೇಳಿದ್ರು. ಇವಾಗ ಏನಂತಾರೋ ಏನೋ. ಏ, ಮೊದ್ಲು ಕೈಲಿರೋ ಅನ್ನದೇವತೆನ ತಿನ್ ಮುಗಿಸಿ, ಆಮೇಲೆ ನಿಮ್ ದೇವ್ರ ಹತ್ರ ಮಾತಾಡೋದಿದ್ದೆ. ಅಯ್ಯೋ, ಅದ ಅಮ್ಮನ್ ಫೋನ್ ರೀ. ಬಾಯ್ ಮುಚ್ಕೊಂಡು ತಿನ್ರಿ, ತಿನ್ರಿ. ನನ್ ಕೆಲ್ಸ ಎಲ್ಲಾ ಮುಗಿತು, ನಾನಿನ್ ಹೊರಡ್ಲಾ? ಸರಿ, ಬರ್ತೀನಿ. ಸೌಂದರ್ಯ, ನಿನ್ಗೇನಾದ್ರೂ ಇಲ್ಲಿ ಮುಜುಗರ ಆಗ್ತಿದ್ಯಾ? ನಾನೇನಾದ್ರೂ ನಿನ್ನ ಹತ್ರ ಕೆಟ್ಟದಾಗ ನಡ್ಕೋತಾ ಇದ್ದೀನ ಹಾಗೇನಾದ್ರೂ ಅನ್ಸಿದ್ರೆ? ಚೇಚೆ, ಹೀಗೆಲ್ಲ ಯಾಕೆ ಮಾತಾಡ್ತಿದ್ರ ಅಮ್ಮ? ಒಂದ್ ಸೆಕೆಂಡಿಗೂ ನನ್ಗೆ ಹಾಗೆಲ್ಲ ಏನು ಅನ್ಸಿಲ್ಲ. ಯಾಕೋ ನಿನ್ ಕೆಲ್ಸ ಹೇಳೋವಾಗ ನನಗೆ ಒಂಥರ ಕಸಿವಿಸಿ ಅನಿಸ್ತಾ ಇತ್ತು. ಯಾಕಮ್ಮ, ಮನೆಯವಳ ಹಾಗೆ ಅಂತ ನೀವೇ ಹೇಳಿ ಈಗ ನೀವೇ ಮುಜುಗರ ಪಟ್ಕೋತಿದ್ದೀರಾ? ನೀನ್ ತುಂಬಾ ಒಳ್ಳೆ ಹುಡುಗಿನಮ್ಮ, ನಿನ್ಗೆ ಒಳ್ಳೇದಾಗ್ಲಿ. ಬರ್ತೀನಮ್ಮ.